ಬಸವಣ್ಣ ಕುವೆಂಪು ಪಠ್ಯ ಸೇರಿ ಆಕ್ಷೇಪಾರ್ಹ ಪಠ್ಯ ಮತ್ತೆ ಪರಿಷ್ಕರಣೆ ಆಕ್ಷೇಪಾರ್ಹ ಪಠ್ಯ ಇದೆ ಈ ಪರಿಷ್ಕರಣೆಯಲ್ಲಿ ಅಂತ ಸ್ವತಃ ಸರ್ಕಾರ ಒಪ್ಕೊಂಡಿದೆ ಅಂತ ಆಯ್ತು ಬಸವಣ್ಣ ಮತ್ತು ಕುವೆಂಪು ಅವರ ಬಗ್ಗೆ ಆಕ್ಷೇಪಾರ್ಹ ಪಠ್ಯ ಇದೆ ಅಂತ ಸರ್ಕಾರ ಒಪ್ಪಿಕೊಂಡಿದ್ದು ಮತ್ತೆ ಅದನ್ನು ಪರಿಷ್ಕರಣೆ ಮಾಡ್ತಾರಂತೆ ಈಗ ಇಲ್ಲಿರುವಂತಹ ಸಮಸ್ಯೆ ಈಗಾಗಲೇ ಶಾಲೆಗಳು ಆರಂಭ ಆಗಿವೆ ಮತ್ತು ಡೇ ಟು ಡೇ ಬೇಸಿಸಲ್ಲಿ ಈಗಾಗಲೇ ಪಾಠಗಳು ಆರಂಭ ಆಗಿವೆ ಮತ್ತೆ ಪರಿಷ್ಕರಣೆ ಮತ್ತೆ ಪರಿಷ್ಕರಣೆ ಅಂತಂದರೆ ಇದೇನು ಕೂಡೋಣ ಬಾ ಕಳೆಯೋಣ ಬಾ ಅಂತ ಆಟದ ಸಾಮಾನ ಆಗ್ಬಿಟ್ಟಿದೆಯಾ ಪಠ್ಯಗಳು ಅಂತ ಇದೊಂದು ನೆಕ್ಸ್ಟ್ ನಿರ್ಧಾರ ರಾಷ್ಟ್ರಕವಿ ಕುವೆಂಪು ನಾಡಗೀತೆ ವಿಕೃತಿಗೊಳಿಸಿದವರ ಮೇಲೆ ತನಿಖೆ ಯಾರು ವಿಕೃತಿಗೊಳಿಸಿರುವುದು ರೋಹಿತ್ ಚಕ್ರತೀರ್ಥ ಅವರು ಪಠ್ಯಪುಸ್ತಕ ಪರಿಷ್ಕರಣಾ ಸಮಿತಿಯ ನೇತೃತ್ವ ವಹಿಸಿದ್ದರಿಂದ ಅವರು ಹಾಕಿದ್ದಾರೆ ಎನ್ನಲಾದಂತಹ ಪೋಸ್ಟ್ ಬಗ್ಗೆ ಈಗ ಆಕ್ಷೇಪ ವ್ಯಕ್ತವಾಯಿತು ಆದರೆ ರೋಹಿತ್ ಚಕ್ರತೀರ್ಥ ಅವರ ಮೇಲೆ ನಾವು ತನಿಖೆ ಮಾಡ್ತೀವಿ ಅಂತ ಇಲ್ಲಿ ಎಲ್ಲೂ ಹೇಳಿಲ್ಲ ಬದಲಾಗಿ ರಾಷ್ಟ್ರಕವಿ ಕುವೆಂಪು ನಾಡಗೀತೆ ವಿಕೃತಗೊಳಿಸಿದವರ ಮೇಲೆ ತನಿಖೆ ಮೂಲ ಯಾರು ಯಾರು ವಿಕೃತಿಗೊಳಿಸಿದ್ದಾರೆ ಅವರ ಮೇಲೆ ನಾವು ತನಿಖೆ ಮಾಡ್ತೀವಿ ಅದನ್ನು ರಿಪೋಸ್ಟ್ ಮಾಡಿದವರನ್ನ ಬಿಡ್ತೀವಿ ಅಂತನಾ ಕ್ಲಾರಿಟಿ ಬೇಕು ನಿರ್ಧಾರ ನಾಲ್ಕು ಬರಗೂರು ಸಮಿತಿ ರೂಪಿಸಿದ್ದ ಕುವೆಂಪು ಅವರ ಏಳು ಪಠ್ಯ ಹತ್ತಕ್ಕೆ ಏರಿಕೆ ಕಡಿಮೆ ಮಾಡಿದ್ರು ಅದನ್ನು ಜಾಸ್ತಿ ಮಾಡ್ತೀವಿ ನಾಡಪ್ರಭು ಕೆಂಪೇಗೌಡರ ಪಾಠ ಹೊಸದಾಗಿ ಸೇರ್ಪಡೆ ಒಕ್ಕಲಿಗರನ್ನ ಸಮಾಧಾನ ಮಾಡೋದಕ್ಕೆ ಇಸ್ಲಾಂ ಕ್ರೈಸ್ತ ಧರ್ಮದ ಜೊತೆ ಹಿಂದೂ ಧರ್ಮದ ವಿಷಯ ಸೇರ್ಪಡೆ ಹಿಂದೂ ಧರ್ಮದ ವಿಷಯ ಅಂದರೆ ಏನು ಎಕ್ಸಾಕ್ಟ್ಲಿ ಗೊತ್ತಿಲ್ಲ